ನಟರಾಕ್ಷಸ ಡಾಲಿ ಧನಂಜಯ್ ಅವರು ನಟನೆ ಮಾಡಿರುವಂತಹ ಕೋಟಿ ಚಿತ್ರ ಸದ್ಯಕ್ಕೀಗ ಕರ್ನಾಟಕದಾದ್ಯಂತ ಯಶಸ್ವಿ ಪೂರ್ವ ಪ್ರದರ್ಶನವನ್ನು ಕಾಣ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಕನ್ನಡದ ನಟಿಯಾಗಿ ಈಗ ಡಾಲಿ ಧನಂಜಯ್ ಅವ್ರನ್ನ ಜೊತೆಗೆ ನಟನೆ ಮಾಡಿರುವಂತಹ ಮೋಕ್ಷ ಕುಶಲ್ ಅವ್ರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲಿಗೆ ಡಾಲಿ ಧನಂಜಯ್ ಅವ್ರ ಜೊತೆ ನಟನೆ ಮಾಡಿದ್ರೆ ಹೇಗಿತ್ತು ಮೇಡಮ್? ಸ್ಕ್ರೀನ್ ಶೇರ್ ಆಗಿರ್ಬೋದು, ಅವರ ಡಾಲಿ ಧನಂಜಯ್ ಅವರ ಬಿಹೇವಿಯರ್ ಆಗಿರ್ಬೋದು, ಎಲ್ಲ ಯಾವ ರೀತಿ ಇತ್ತು ಮೊದಲಿಗೆ? ಸರ್, ನಾನು ಸೆಲಿಬ್ರಿಟಿ ಶೋದಿನ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನನ್ನ ಅವ್ರ ಜೊತೆ ನೋಡ್ಕೊಂಡಾಗ ನಂಗೆ ಅವಾಗಲೇ ಒಂಥರ ಹೆಮ್ಮೆ, ಒಂಥರ ಖುಷಿ ಆಗ್ತಿತ್ತು. ಡೆಫಿನೆಟ್ಲಿ ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಆ್ಯಂಡ್ ಅವರಿಂದ ಕಲಿಕ್ ತುಂಬಾ ಸಿಕ್ತು ನನಗೆ. ನನಗೆ ಎಷ್ಟೊಂದು ಕಲ್ಸ್ಕೊಡಿದ್ರೆ ಈ ಸಿನಿಮಾ ಮೂಲಕ. ಆ್ಯಂಡ್ ಐಮ್ ವೆರಿ ವೆರಿ ಗ್ರೇಟ್ಫುಲ್ ಸರ್ ಅವ್ರ ಜೊತೆ ಈ ಒಂದು ಅವಕಾಶ ಸಿಕ್ಕಿರೋದು. ಕೋಟಿ ಚಿತ್ರ ಪ್ರದರ್ಶನ ಯಶಸ್ವಿಪೂರ್ವಕ ಸಾಗ್ತಾ ಇದೆ, ಎಕ್ಸ್ಪೆಕ್ಟ್ ಮಾಡಿದ್ರೆ ಮೇಡಮ್ ಈ ಥರ ಒಂದು ಮೂವಿ ಡಾಲಿ ಧನಂಜಯ್ ಅವ್ರ ಜೊತೆ ನಟನೆ ಮಾಡೋದ್ಮೇಲೆ ಈ ರೀತಿ ಸಾಗುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟ್ ಮಾಡಿದ್ರೆ? ಹಾಂ ಸರ್, ಒಂದು ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿದೆ, ಬಿಕಾಸ್ ಅವ್ರಿಗೆ 1000 ಫ್ಯಾನ್ಸ್ ಇದ್ದಾರೆ. ಆ ಫ್ಯಾನ್ಸಲ್ಲಿ ನಾನು ಒಬ್ಳು, ಸೊ ಡೆಫಿನೆಟ್ಲಿ ಅವ್ರ ಫ್ಯಾನ್ಸಿಂದ ನೋಡ್ತಾರೆ ಅಂತ ನಂಬಿಕೆ ಇತ್ತು. ಬಟ್ ಇದೊಂದು ಕಾಮನ್ ಮ್ಯಾನ್ ಸಿನಿಮಾ ಆಗಿರೋದ್ರಿಂದ ಸೊ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗ್ಬಿಟ್ಟು ನೋಡ್ತಾ ಇದ್ದಾರೆ ಆ್ಯಂಡ್ ಖುಷಿ ಪಡ್ತಿದ್ದಾರೆ. ಸೊ ಇನ್ನೂ ಹೆಚ್ಚು ಎಲ್ಲೋ ಒಂದು ಕಡೆ ರೀಚ್ ಆಗ್ತಿದೆ, ಜನರು ಬರ್ತಿದ್ದಾರೆ ಸಿನಿಮಾಗೆ, ಫೈನಲಿ ಥಿಯೇಟರಲ್ಲಿ ಬಂದು ಸಿನಿಮಾ ನೋಡ್ತಿದ್ದಾರೆ. ಸೊ ಅದೊಂದು ಖುಷಿ ಆಗುತ್ತೆ. ನಾವು ಹೋಗ್ತಿದ್ದೀವಿ ಒಂದು ಆಲ್ಮೋಸ್ಟ್ 3-4 ಡೇಸಿಂದ ಎಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ಟು ಲೈಕ್ ಎಲ್ಲ ಜನರನ್ನ ಮಾತಾಡ್ಸ್ಕೊಂಡು ಬರ್ತಿದ್ದೀವಿ. ಸೊ ಒಂದು ಪಾಸಿಟಿವ್ ರಿವ್ಯೂ ಇದೆ, ಜನರು ಸ್ಟೋರಿನ ತುಂಬ ಇಷ್ಟಪಡ್ತಿದ್ದಾರೆ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸೊ ಖುಷಿ ಇದೆ ಸರ್. ಐ ಥಿಂಕ್ ಆರ್ಗ್ಯಾನಿಕ್ಲಿ ಓಡ್ತಾ ಇದೆ, ವರ್ಡ್ ಆಫ್ ಮೌತ್ ಇಂದ ಓಡ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರು ಹೇಳುವಂಥದ್ದು ನಮ್ಮ ಕನ್ನಡ ನಟಿಯರು ಬರಲಿ, ನಟರು ಬರಲಿ ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಮೊದಲನೇ ಬಾರಿಯಾಗಿ ಡಾಲಿ ಧನಂಜಯ್ ಅವ್ರ ಜೊತೆ ನಟನೆ ಮಾಡಿದ್ದೀರಾ, ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಸರ್, ಡೆಫಿನೆಟ್ಲಿ ಒಂದು ಕರ್ನಾಟಕ ನನ್ನ ತಾಯ್ನಾಡು. ಸೊ ನನಗೆ ಇಲ್ಲೇ ಸಿನಿಮಾ ಮಾಡಬೇಕು ಅಂತ ಚಿಕ್ಕ ವಯಸ್ಸನ್ನು ಎಲ್ಲೋ ಒಂದು ಕನಸು ಕಟ್ಟಿದ್ದೆ. ಇದು ಫೈನಲಿ ಈ ಸಿನಿಮಾ ಮೂಲಕ ನನಸಾಗಿದೆ. ಆ್ಯಂಡ್ ಕರ್ನಾಟಕ ಜನತೆ ಯಾವಾಗಲೂ ಹೊಸ ಟ್ಯಾಲೆಂಟ್ ಅವ್ರ ಕೈ ಬಿಟ್ಟಿಲ್ಲ, ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲೋ ನಂಬಿದ್ದೀನಿ ನಾನು, ನನ್ನನ್ನು ಸಪೋರ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಮಾಡ್ತಾ ಇದ್ದಾರೆ, ಥಿಯೇಟ್ರಿಗೆ ಹೋಗಿ ನೋಡಿದಾಗ ಜನರು ಇಷ್ಟಪಡ್ತಿದ್ದಾರೆ ನಮ್ಮ ಪರ್ಫಾರ್ಮೆನ್ಸ್, ನಮ್ಮ ಇಡೀ ಸಿನಿಮಾನ. ಸೊ ಯಾ, ಒಂದು ಪಾಸಿಟಿವ್ ಫೀಲಿಂಗಿಂದ ಸ್ಯಾಂಡ್ಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದೀನಿ. ಈಗ ಡಾಲಿ ಧನಂಜಯ್ ಅವರು ಕೋಟಿಯನ್ನು ಬೆನ್ನತ್ತು ಹೋಗಿದ್ರು, ಕೋಟಿ ಸಿಕ್ತ ಮೇಡಮ್ ತಮ್ಮ ಒಂದು ಮೂವಿಗೆ? ಸರ್ ಸಾರಿ, ಏನು? ಡಾಲಿ ಧನಂಜಯ್ ಅವರು ಕೋಟಿನ ಬೆನ್ನತ್ತಿ ಈ ಚಿತ್ರ ಮೂಲಕ ಹೋದರು, ಕೋಟಿ ಸಿಕ್ತಾ ಈ ಚಿತ್ರಕ್ಕೆ ಅಂತ? ಅದು ನೀವು ಸಿನಿಮಾ ನೋಡಬೇಕಲ್ಲ, ನಾನೇ ಎಲ್ಲ ಹೇಳಿಬಿಟ್ರೆ. ಬಟ್ ಕೋಟಿಗೆ ನವಮಿ ಸಿಕ್ಕಿದಾಳೆ, ಸೊ ಪ್ರಾಬಬ್ಲಿ ಕೋಟಿ ಸಿಕ್ಕಿದಷ್ಟು ಖುಷಿಯಾಗಿರುತ್ತೆ ಅಂತ ನಾನು ನಂಬ್ತೀನಿ. ನಮ್ಮ ಜಿಲ್ಲೆನೂ ಕೂಡ ಮೈಸೂರು, ಮೈಸೂರಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು, ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಿ, ಯಾವ ರೀತಿ ಇತ್ತು ಮೇಡಮ್ ಆ ಎಕ್ಸ್ಪೀರಿಯನ್ಸ್? ನಾನು ಕೊಡಗಿಂದ, ಬಟ್ ಮೈಸೂರು ನಂಗೆ ತುಂಬ ಹತ್ತಿರ ಇದೆ. ಡೆಫಿನೆಟ್ಲಿ ಮೈಸೂರು ಇಸ್ ಒಂದು ಸ್ಟ್ರಾಂಗ್ ಎಮೋಷನ್ ನನಗೆ, ಯಾಕಂದರೆ ನಾವು ಆಲ್ಮೋಸ್ಟ್ ಒಂದು 80% ಇಲ್ಲೇ ಶೂಟ್ ಮಾಡಿದ್ದು. ಸೊ ನಾನು ಇಲ್ಲೇ ಇದ್ದೆ, ಒಂದು 4-5 months ಇಲ್ಲೇ ಇದ್ದೆ. ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್, ಜನರು ಅಷ್ಟೇ ವೆರಿ ವೆಲ್ಕಮಿಂಗ್ ಆ್ಯಂಡ್ ಫ್ರೆಂಡ್ಲಿ. ಸಿನಿಮಾ ಪೂರ್ತಿ ಮೈಸೂರೇ ಜಾಸ್ತಿ ತೋರಿಸಿದ್ದಾರೆ. ಸೊ ಅದ್ಭುತವಾಗಿ ಬಂದಿದೆ ಸರ್, ಖುಷಿ. ಈ ಮೂವಿಯ ಒಂದು ನಟನೆಯನ್ನು ನೋಡಿ ಮೋಕ್ಷ ಅವ್ರಿಗೆ ಯಾವುದಾದ್ರು ಬೇರೆ ಚಿತ್ರಕ್ಕೆ ಏನಾದರೂ ಆಫರ್ ಬಂದಿದೆಯಾ ಏನನ್ನೋದು? ಸಿನಿಮಾಗಳು ಆಫರ್ ಬರ್ತಿದೆ, ಇನ್ನೂ ಯಾವುದೂ ನಾನು ಫೈನಲ್ ಮಾಡಿಲ್ಲ, ಒಪ್ಕೊಂಡಿಲ್ಲ. ಬಟ್ ಎಸ್, ನೆಕ್ಸ್ಟ್ ಸಿನಿಮಾ ಶಾರ್ಟ್ಲಿ ಬರುತ್ತೆ ಅಂತ ಐ ಮೀನ್ ಒಪ್ಕೋತೀನಿ. ಅಂದರೆ ಫೇಮಸ್ ಡೈರೆಕ್ಟ್ರು ನಿಮ್ಮ ಟೀಮಲ್ಲಿ ಇದ್ದಿದ್ದು, ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಅದು ಕಲರ್ಸ್ ಕನ್ನಡದ ದಶಕಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ, ಅವ್ರ ಬಗ್ಗೆ? ಓ, ಪರಮ್ ಸರ್ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆ. ನನಗೊಂದು ಹೊಸ ಜೀವನ ಕೊಟ್ಟಿದ್ದಾರೆ ಸರ್ ಈ ಸಿನಿಮಾ ಮೂಲಕ. ಅಫ್ಕೋರ್ಸ್ ಅವ್ರ ಬಗ್ಗೆ ನಾನು ಕೇಳಿದ್ದೆ ಟಿವಿ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಬಿಗ್ ಬಾಸ್ ಎಲ್ಲ ನಡೆಸ್ಕೊಂಡು ಬಂದಿದ್ದಾರೆ ಅಂತ. ಬಟ್ ಅವ್ರ ಜೊತೆ ಅವ್ರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾರೆ ಅಂತ ಕೇಳಿದಾಗ ನನಗೆ ಸ್ವಲ್ಪ ಭಯ ಇತ್ತು, ಹೇಗೆ ಬರುತ್ತೋ ಏನೋ ಅಂತ, ಬಿಕಾಸ್ ಫಸ್ಟ್ ಟೈಮ್ ಡೈರೆಕ್ಷನ್ ಇಸ್ ವೆರಿ ಚಾಲೆಂಜಿಂಗ್ ಅಲ್ವಾ. ಬಟ್ ಸರ್ ಯಾವಾಗ ಸ್ಟೋರಿನ ನನಗೆ ನರೇಟ್ ಮಾಡಿದ್ರು ಆವಾಗಲೇ ನಾನು ತುಂಬ ಇಂಪ್ರೆಸ್ ಆದೆ. ಇಲ್ಲ ಸರ್, ವರ್ಕ್ ಮಾಡಿದ್ದಾರೆ, ಸುಮ್ಮನೆ ಏನೋ ಶೋಕಿಗೆ ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ವೇಟೇಜ್ ಇದೆ ಸಿನಿಮಾದಲ್ಲಿ. ಅಂದರೆ ಬರೀ ಹೀರೋನೇ ಎದ್ದು ತೋರಿಸಿಲ್ಲ, ಹೀರೋಯಿನ್ಗೂ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಪರ್ಫಾರ್ಮೆನ್ಸ್ ಓರಿಯೆಂಟ್ ಪಾತ್ರ ಕೊಟ್ಟಿದ್ದಾರೆ. ಸೊ ಅದ್ರದ್ದೊಂದು ಖುಷಿ ಇದೆ. ಆ್ಯಂಡ್ ಸರ್ದು ನಂದು ಒಂದು ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಥರ. ಅವರು ನನಗೆ ಸಿಕ್ಕಾಪಟ್ಟೆ ನಗಿಸಿದ್ದಾರೆ, ಅಳಿಸಿದ್ದಾರೆ ಆ್ಯಂಡ್ ಬೈದಿದ್ದಾರೆ ಸಹ. ಬಟ್ ಆ ಒಂದು ರಿಲೇಷನ್ಶಿಪ್ಪಿಂದಲೇ ನಮ್ಮ ಸಿನಿಮಾ ಲೈಕ್ ನಂದು ಅವ್ರ ಕಾಂಬಿನೇಷನ್ ಚೆನ್ನಾಗಿ ಮೂಡ್ ಬರೋಕ್ಕೆ ಸಾಧ್ಯ ಅಂತ ನಂಗೆ ಅನ್ಸುತ್ತೆ. ಮೋಕ್ಷ ಕುಶಲ್ ಅವ್ರಿಗೆ ಚಿತ್ರರಂಗದಲ್ಲಿ ಯಾರು ಇನ್ಸ್ಪಿರೇಷನ್ ಮೇಡಮ್? ಒಂದು ನಿಮಿಷ.
ಇನ್ಸ್ಪಿರೇಷನ್ ಇನ್ಸ್ಪೈರ್ ಮಾಡೋರು ನಮ್ಮ ಸುತ್ತಮುತ್ತಲು ತುಂಬ ಜನರು ಇರ್ತಾರೆ. ಸೊ ಇಂಡಸ್ಟ್ರಿಲಿ ಪರ್ಟಿಕ್ಯುಲರ್ ಅಂತ ಏನಿಲ್ಲ, ನಾನು ಎಲ್ಲನೂ ಕ್ಲೋಸಾಗಿ ಫಾಲೋ ಮಾಡ್ತೀನಿ. ಒಬ್ಬೊಬ್ಬರಲ್ಲಿ ಒಂದೊಂದು ಕ್ವಾಲಿಟಿ ನಂಗೆ ಇಷ್ಟ ಆಗುತ್ತೆ. ಸೊ ಯೂಶ್ವಲಿ ಒಳ್ಳೇದನ್ನ ತೊಗೊಂಡು ಕೆಟ್ಟದನ್ನ ಅಲ್ಲೇ ಬಿಡ್ತೀನಿ. ಅಂದರೆ ಫೇವ್ರೆಟ್ ಹೀರೋ ಹೀರೋಯಿನ್ಗಳಾಗಿರ್ಬೋದು ಕನ್ನಡ ಚಿತ್ರರಂಗ ಆ ಥರ ಯಾರು ಅನ್ನಿಸ್ತಾರೆ ಅಂತ ನಮಗೆ? ನನ್ನ ಫೇವ್ರೆಟಿಸಮ್ ಮಾಡೋಕ್ಕೆ ಇಷ್ಟಪಡಲ್ಲ. ಐ ಥಿಂಕ್ ನಾನು ಈ ಕ್ವೆಶನ್ ಸ್ಕಿಪ್ ಮಾಡ್ತೀನಿ. ಮತ್ತು ಒಬ್ರಿಗೆ ಮತ್ತು ಅವ್ರ ಫ್ಯಾನ್ಸ್ ಬಂದ್ಬಿಟ್ಟು ಆಮೇಲೆ ನನ್ನ ಕ್ಲಾಸ್ ತೊಗೊಂಡ್ಬಿಡ್ತಾರೆ. ಸೊ ಬೇಡ ಸರ್. ಲೈಕ್ ಪ್ರತಿಯೊಬ್ಬರು ಹೀರೋ ಹೀರೋಯಿನ್ ಯಾಕೆ ನಮ್ಮ ಲೈಕ್ ಒಂದು ಸ್ಟಾರ್ಸ್ ಆಗಿದ್ದಾರೆ ಅಂದರೆ ಅವರಲ್ಲಿ ಒಂದು ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇರುತ್ತೆ, ಅದರಿಂದ ಆಗಿದ್ದಾರೆ. ಸೊ ಪ್ರತಿಯೊಬ್ಬರಲ್ಲೂ ಒಂದು ಕಲಿಯೋದಿರತ್ತೆ. ಅಫ್ಕೋರ್ಸ್ ನಾನು ನಂಗೆ ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೆ ಪ್ರತಿಯೊಬ್ಬರು ಇಷ್ಟ ಆಗ್ತಾರೆ. ಅಂದರೆ ಮೇಡಮ್, ಇದನ್ನು ನಿಮ್ಮ ಮೂವಿದು ಹೊರತುಪಡಿಸಿ ಕನ್ನಡ ಚಿತ್ರರಂಗ ಅಂತಂದರೆ ಎಲ್ಲರೂ ಸಂಬಂಧಗಳು ಸಂಬಂಧಗಳ ಬೆಸೆಯುವಂತಹ ಒಂದು ಕನ್ನಡ ಚಿತ್ರರಂಗ. ಅದರಲ್ಲಿ ಬಹಳ ಪ್ರಮುಖವಾಗಿ ದರ್ಶನ್ ಅವರು ಒಂದು ಇತ್ತೀಚಿನ ಒಂದು ಕೇಸಿಗೆ ಸಿಗಾಕೊಂಡಿದ್ದಾರೆ, ಅದು ಕೂಡ ತನಿಖೆ ನಡೀತಾ ಇದೆ. ಅದರಿಂದ ತಮ್ಮ ಮೂವಿಗೆ ಏನಾದರೂ ಒಂದಿಷ್ಟು ಪ್ರೇಕ್ಷಕರು ಬರೋದಾಗಿರ್ಬೋದು ಅದೆಲ್ಲ ಕಡಿಮೆ ಆಯಿತಾ, ಅಥವಾ ರಿಯಾಕ್ಷನ್ ಸಿಗೋವಂಥದ್ದು ಏನಾದರೂ ಕಡಿಮೆ ಆಯಿತಾ ಅನ್ನೋದು? ಸರ್, ಹಾಂ ಅನಿಸಿದೆ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರ್ಬೋದೇನೋ ಅಂತ. ಬಟ್ ಅದು ಒಂದು ಇಂಪಾರ್ಟೆಂಟ್ ವಿಷಯನೇ, ಅದಕ್ಕೆ ಕಾನೂನಿದೆ. ಆ್ಯಂಡ್ ಅಫ್ಕೋರ್ಸ್ ಕಾನೂನು ಪ್ರಕಾರ ಏನು ಕರೆಕ್ಟ್ ಡಿಸಿಷನ್ ಅವ್ರು ತೊಗೋತಾರೆ. ಬಟ್ ಇನ್ನೊಂದು ಕಡೆ ಏನು ಅನಿಸುತ್ತೆ ಅಂದರೆ, ಒಂದು ಒಳ್ಳೆಯ ಸಿನಿಮಾ ನಾವು ಮಾಡಿದ್ರೆ ಸುತ್ತಮುತ್ತ ಏನು ನಡೀತಿದ್ರೂ ಬಂದು ಜನ ಪ್ರೋತ್ಸಾಹಿಸ್ತಾರೆ, ಒಂದು ಒಳ್ಳೆ ಕಂಟೆಂಟ್ನ ಗೆಲ್ಲಿಸ್ತಾರೆ ಅಂತಲೂ ನಾನು ನಂಬ್ತೀನಿ. ಸೊ ಕನ್ನಡ ಚಿತ್ರರಂಗಕ್ಕೆ ಡಿ ಬಾಸು ಅವರ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅವರು ಒಂದು ರೀತಿ ಸಪೋರ್ಟ್ ಮಾಡಿದ್ರೆ 100% ಮೂವಿ ಓಡುತ್ತೆ ಅನ್ನೋದು ಎಲ್ಲ ಚಿತ್ರ ಬರುವಂಥ ಚಿತ್ರಗಳಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅಂದರೆ ಈ ಒಂದು ಇನ್ಸಿಡೆಂಟ್ ನಡೆಯಲ್ಲ ಅಂದಿದ್ದರೆ ತಮ್ಮ ಮೂವಿ ಇನ್ನೂ ಅಭೂತಪೂರ್ವ ಯಶಸ್ವಿ ಕಾಣಿಸ್ತಿತ್ತಾ ಅಂತ ನಿಮ್ಗೆ ಅನ್ನಿಸ್ತಾ ಅಂತ? ಸರ್, ಇರ್ಬೋದೇನು, ಇಟ್ಸ್ ಜಸ್ಟ್ ಪ್ರಾಬಿಬಿಲಿಟಿ ಅಲ್ವಾ. ನಾವು ಏನು ನೋಡಿರಲ್ಲ ಅದು ಏನೋ ಎಲ್ಲೋ ಒಂದು ಕಡೆ ಆಗತ್ತೆ ಅಂತ ನಾವು ಭಾವಿಸ್ತೀವಿ. ಬಟ್ ಇಟ್ಸ್ ಓಕೆ ಸರ್, ನನಗೆ ನನ್ನ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ. ಜನರು ಪಕ್ಕ ಬಂದು ನೋಡ್ತಾರೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನರು ಇಷ್ಟಪಡ್ತಾರೆ ಅಂತ ನನಗೆ ಅನಿಸುತ್ತೆ. ತಮಗೆ ಯಾವ್ದಾದ್ರು ಮೂವಿಲಿ ಫೇವ್ರೇಟ್ ಒಂದಿಷ್ಟು ಡೈಲಾಗ್ಗಳಾಗಿರ್ಬೋದು ಅದೆಲ್ಲ ತಮಗೆ ಏನಾದ್ರು ಇಷ್ಟ ಆಯಿತೆ? ಹಾಂ, ಒಂದು ಡೈಲಾಗ್ ಇದೆ. ಸೊ ನವಮಿ ಹೇಳ್ತಾಳೆ ಕೋಟಿಗೆ, ಪ್ಯೂರ್ ಗೋಲ್ಡ್ ಬಂದುಬಿಟ್ಟು 24 ಕ್ಯಾರೆಟ್ ಇರುತ್ತೆ, ಬಟ್ ಅದು ಉಪಯೋಗಕ್ಕೆ ಬರಲ್ಲ, ಯಾಕಂದರೆ ಅದು ಬಾಗೋಗುತ್ತೆ, ಬೆಂಡ್ ಆಗುತ್ತೆ. ಅದಕ್ಕೆ 9% ನಾವು ತಾಮ್ರನೋ ಬೆಳ್ಳಿನೋ ಆ್ಯಡ್ ಮಾಡಬೇಕು, ಅವಾಗ ಅದು ಸ್ಟ್ರಾಂಗ್ ಆಗುತ್ತೆ. ಸೊ ಅಂದರೆ ಅದ್ರ ಮಾರಲ್ ಏನಂದರೆ, ಒಬ್ಬ ಮನುಷ್ಯ 100% ಪ್ಯೂರ್ ಗೋಲ್ಡ್ ಇರೋಕ್ಕಾಗಲ್ಲ, ಸ್ವಲ್ಪ ಲೈಕ್ ತುಂಬ ನಿಯತ್ತಾಗಿ ಇರೋಕ್ಕಾಗಲ್ಲ ಈ ಜಗತ್ತಲ್ಲಿ. ಎಲ್ಲಿ ಎಷ್ಟು ಒಳ್ಳೆಯವರಾಗಿರಬೇಕು ಆ ಮಟ್ಟಿಗೆ ಇರಬೇಕು, ಆ್ಯಂಡ್ ವರ್ಲ್ಡ್ನ ಫೇಸ್ ಮಾಡಬೇಕು ಆ ಥರ. ಥ್ಯಾಂಕ್ ಯು. ಎಸ್, ಇದಿಷ್ಟು ಏನು ಮೋಕ್ಷ ಕುಶಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್, ಎಸ್ ನಮ್ಮ ಟಿವಿ ಮೈಸೂರು.